ಶಾಸಕ ಮುನಿರತ್ನ ಅವರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಶ್ನೆ ಮಾಡಿದಾಗ ಸಚಿವರು ಬಹಳ ಸುಂದರವಾಗಿ ಉತ್ತರವನ್ನ ಕೊಡ್ತಾರೆ. ನೋಡಿ, ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು, ಅಂದ್ರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದ್ರು. ಪ್ರಹ್ಲಾದ್ ಜೋಶಿ ಅವರು ಮುನಿರತ್ನ ಅವರು ಕೇವಲ ತಮ್ಮ ಪಕ್ಷದವರು ಎಂಬ ಕಾರಣಕ್ಕಾಗಿ ತುಷ್ಟೀಕರಣ ಮಾಡಿದೆ ಅಥವಾ ಅವರ ಪರವಾಗಿ ಮಾತನಾಡದೆ ತುಂಬಾ ನೇರವಾಗಿ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗ್ಲಿ ಅನ್ನುವಂತಹ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮನೆ ಏನ್ ಹೇಳ್ತಾರೆ ನೋಡೋಣ. ನೋಡಿ, ಮುನಿರತ್ನ ವಿಷಯದಲ್ಲಿ ನಾವು ಮೊದಲು ಹೇಳಿದ್ವಿ, ಈಗೂ ಹೇಳ್ತಾ ಇದ್ದೀವಿ. ನಾನು ಅವತ್ತು ಹೇಳಿದ್ದೆ ಮತ್ತು ಅದಾದ ನಂತರ ಅನೇಕ ಕಳೆದ ವಾರ 8-10 ದಿವಸದಿಂದ ನಾನು ಮಾತನಾಡಿ ಹೋದ ನಂತರ ಅನೇಕ ಬೆಳವಣಿಗೆಗಳಾಗಿದೆ. ಆರೋಪಗಳು ಗಂಭೀರ ಸ್ವರೂಪದ್ದಿದ್ದಾವೆ, ಆದರೆ ಅದರ ಬಗ್ಗೆ ತನಿಖೆ ಆಗಲಿ, ಉಪ್ಪು ತಿಂದ ನೀರು ಕುಡಿಲೇಬೇಕು, ಇದರ ಬಗ್ಗೆ ನಮ್ಮ ಇನ್ನೂ ಅದರಲ್ಲಿ ಯಾವ ದ್ವೇಷದ ರಾಜಕಾರಣದಲ್ಲಿ ಇವರೇನು ಮಾಡ್ತಾ ಇದ್ದಾರಲ್ಲ, ಆರ್ ಅಶೋಕ್ ಅವ್ರ ಮೇಲೆ ಮಾಡೋದು, ಕುಮಾರಸ್ವಾಮಿ ಅವ್ರ ಮೇಲೆ ಮಾಡೋದು, ಹಳೆ ಕೇಸುಗಳನ್ನು ಹುಡುಕೋದು, ಇದು ಒಂದು ಕಡೆ. ಆದರೆ ಮುನಿರತ್ನ ಅವ್ರದ್ದು 25ನೇ ಇಸವಿ ಕೇಸ್. ನಿಮ್ಮ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು MLA ಹೆಸರು ಬರೀತಾರೆ, ಚಿನ್ನಾರೆಡ್ಡಿ ಅವ್ರದ್ದು. ಆ ಕಡೆ ಇನ್ನೊಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಮಂತ್ರಿ ಆದೇಶದ ಮೇರೆಗೆ ನಾನು ಸರ್ಕಾರಿ ಹಣವನ್ನು ತೆಗೆದುಕೊಡಬೇಕಾಯಿತು, ಇದರ ಒತ್ತಡದಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ಅವನ್ನ ಅರೆಸ್ಟ್ ಮಾಡಲ್ಲ, ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಸ್ಟಿಲ್ ಓಕೆ, ಭಾಳ ಗಂಭೀರ ಸ್ವರೂಪದ ಆರೋಪಗಳಿರೋದ್ರಿಂದ ನಾನು ಅದರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮದು, ಯಾಕಂದರೆ ಯಾವ ದಿವಸ ಇವ್ರನ್ನ ಅರೆಸ್ಟ್ ಮಾಡಿದ ದಿವಸ ನಾನೊಂದು ಪ್ರತಿಕ್ರಿಯೆ ಕೊಟ್ಟಿದ್ದೆ, ಮೊದಲು ಅಟ್ಲೀಸ್ಟ್ ವೆರಿಫೈ ಮಾಡ್ರಿ ಅಂತ. ಓಕೆ, ಈಗ ರೇಪು ಇತ್ಯಾದಿ ಆರೋಪಗಳು ಬಂದಿದೆ, ಅವ್ರು ತನಿಖೆ ನಡೆಸ್ಲಿ, ನಾವೇನು ತನಿಖೆಗೆ ಬೇಡ ಅಂತ ಹೇಳಿಲ್ಲ, ಅರೆಸ್ಟ್ ಮಾಡಿದ್ದಾರೆ ಓಕೆ. ಆದರೆ ಉಳಿದ್ರದ್ದು ನೀವು ಅಲ್ಲೇ ಎರಡೂ ನಡೆದು, ಎರಡು ಯಾಕೆ ನಡೀಬೇಕು ಅಂದರೆ, ಒಂದು ದಾವಣಗೆರೆ ಒಳಗೆ ಕಲ್ಲು ಹೊಡೆದ್ರೆ ಪೊಲೀಸರು ಗಣಪತಿಯನ್ನು ತೊಗೊಂಡು ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ. ಆನಂತರ ಕೊಪ್ಪಳದಲ್ಲಿ ಒಂದು ಘಟನೆ ನೋಡಿದ್ದೆ ನಾನು, ಮಸೀದಿ ಬಂತಂತ ನಿಲ್ಲಿಸ್ಬೇಕಂತ, ಅಂದರೆ ನಾವು ಬೆಳಿಗ್ಗೆ ನಾವು ಪೂಜೆ ಮಾಡ್ತಾ ಇರ್ತೀವಿ 6 ಗಂಟೆಗೆ, ಆವಾಗ ನಮಾಜ್ ಮಾಡ್ತಾರಲ್ಲ, ಅದನ್ನು ನಿಲ್ಲಿಸ್ತಾರೆ. ಹಂಗಾರೆ ಈ ರೀತಿ ತುಷ್ಟೀಕರಣದ ರಾಜಕಾರಣ ಕೊಪ್ಪಳದಲ್ಲಿ ಮಾಡಿದಂಥದ್ದು, ನಾಗಮಂಗಲದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಮಂಡ್ಯದಲ್ಲಿ ಯಾರು ಗಣಪತಿ ಕುಡಿಸ್ತಾರೆ ಅವ್ರು ಏವನ್ನಂತ, ಇದು ಸರ್ಕಾರದ ಹಿಂದೂ ವಿರೋಧಿ ನೀತಿಗೆ ಒಂದು ಸ್ಪಷ್ಟ ಉದಾಹರಣೆ ಇದು. ಸರ್, BJP ಯಾವ ರೀತಿ ಎದುರಿಸುತ್ತಂತ ಈ ಪಾಲಿಟಿಕ್ಸ್ ಅನ್ನ ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ, ಮತ್ತು ಇಂಥ ಯಾವ ಗೊಡ್ಡು ಬೆದರಿಕೆಗಳಿಗೆ ನಾವು